ಕಣಕಣದಲ್ಲೂ ಕೇಸರಿ. ಪೆಟ್ರೋಲ್ಗೂ ಕಾಸಿಲ್ದಂಗೆ ಆಗ್ಬಿಡಿದೆ ನನಗೆ. ಸೇಫ್ಟಿಯೆಸ್ಟ್ ಕಾರ್ ಅಂದರೆ ವೋಲ್ವೋನೆ. ಯಾರ ಅಣ್ಣತಮ್ಮ ಸೂಪರ್ ಬೈಕಲ್ಲಿ ಹೋಯ್ತವನೆ. ಸೊ ಬ್ಯಾಟ್ರಿ ಬೇರೆ ಆಗೋಗಿತ್ತು, ನೋಡ್ಕೊಂಡಿಲ್ಲ. ಎಲ್ಲಿವರೆಗೂ ರನ್ ಆಗುತ್ತೋ ಆಗಲಿ. ನಿಧಾನ ನಿಧಾನ ನಿಧಾನ, ಚಕ್ರಗಳು ನೋಡಿದ್ರೆ ಭಯ ಆಯ್ತದೆ. ಸೊ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋ ಡೌಟ್ ಅಬೌಟ್ ಇಟ್. ಫೋನು ಮಾಡಿದ್ರು ಅಣ್ಣ, ನಮ್ಮ ಮೈಕ್ಲು ಹೆಂಗೆ ಮಾಡಿದ್ರಣ ಸರ್ವಿಸು ಅಂತ. ತುಂಬ ಚೆನ್ನಾಗೇ ಮಾಡಿದ್ದಾರೆ. ಆಮೇಲೆ ಸರ್ವಿಸ್ ವಿಡಿಯೋ ನೋಡಿದ್ಮೇಲೆ ತುಂಬ ಜನ ಮೆಸೇಜ್ ಹಾಕಿದ್ರು, ಬೇರೆ ಅಂದರೆ ಬೆಂಗಳೂರು ವೀಲ್ಸ್ ಅವರು, ಅವರು ಇವರು ಎಲ್ಲ. ಸೊ ಬೆಂಗಳೂರು ಮೇಯ್ನು ಹೆಡ್ ಆಫೀಸ್ ಬಂದುಬಿಟ್ಟು ಬೆಂಗಳೂರು ಸೆಂಟ್ರಲ್ ಇರೋದು. ಸೊ ಅವರು ನೆಕ್ಸ್ಟ್ ಟೈಮಿಂದ ಬನ್ನಿ ಬ್ರೋ ಸರ್ವಿಸ್ಗೆ ಹಂಗೆ ಹಿಂಗೆ ಅಂದರು. ಆಯಿತು ಬ್ರೋ ಬರೋಣ, ಆಯಿತು ಬ್ರೋ ಬರೋಣ ಅಂತ ಹೇಳಿದ್ದೀವಿ. ಸೊ ನೋಡೋಣ. ಆಹಾ, ಏನು ಫೀಲ್ ಕೊಡ್ತೀಯ ಚಿನ್ನ ನೀನು ನಂದಿ? ಐಸಾ ಐಸಾ, ನಂದಿ ಗುಮ್ಮಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವನಪ್ಪ, ಸಕ್ಕದಾಗ ಗುಮ್ತಾನೆ. ನಮ್ಮ ಈ ಹೊಸಕೋಟೆಯಲ್ಲಿ ಇನ್ನೊಂದೇನು ಗೊತ್ತಾ, ಇದೊಂದು ಸ್ಕೈ ವಾಕ್ ಒಂದು ಕಟ್ಸ್ಬಿಟ್ರೆ ಸೊ ಓಡಾಡೋರಿಗೆ ತುಂಬ ತೊಂದರೆ ಈ ಥರ ಜಾಗದಲ್ಲೆಲ್ಲ, ಯಾಕೆಂದರೆ ಇಲ್ಲಿ ಯಾವಾಗಲೂ ಕ್ರೌಡ್ ಇದ್ದೇ ಇರುತ್ತೆ. ಸೊ ನೋಡ್ರಿ ಎಷ್ಟು ಜನ ಅವರೇ. ಅದೊಂದು ಮಾಡಿಕೊಟ್ಬಿಟ್ರೆ ಇಲ್ಲಿರೋ ಪೊಲಿಟಿಷಿಯನ್ ಒಬ್ಬರು, ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ. ಹೊಸಕೋಟೆ ಯಾರು ನೋಡ್ತಾ ಇದ್ರೆ ಕಮೆಂಟ್ ಹಾಕಿ ಸ್ಕೈ ವಾಕ್ ಬೇಕು ಅಂತ, ಬೇಡ ಅಂದರೆ ಅದಕ್ಕೂ ಕಮೆಂಟ್ ಹಾಕಿ. ಬೇಡ ಅಂತ ಸೊ ನಿಮ್ಮ ಒಂದು ಕಮೆಂಟು ಅವಶ್ಯಕತೆ ಇದೆ. ಏನು ನನಗೆ ಇವಾಗ ಹೋಗಿ ಬಂದಿದ್ದೆಲ್ಲ ಏನು ಟಯರ್ಡೇ ಅನಿಸ್ತಾ ಇಲ್ಲಪ್ಪ, ಅಷ್ಟು ಚೆನ್ನಾಗಿ ಫೀಲ್ ಕೊಡುತ್ತೆ, ಅಷ್ಟು ಚೆನ್ನಾಗಿ ಬಿಹೇವ್ ಮಾಡುತ್ತೆ ನನ್ನ ಗಾಡಿ. ಸೊ ವರ್ತು ಯಾವುದಿದೆ ಅದಕ್ಕೆ ಕೈ ಹಾಕೋಣ ಅಲ್ವಾ, ವರ್ತ್ಲೆಸ್ಗೆಲ್ಲ ನಾವು ಕೈ ಹಾಕಕ್ಕೆ ಹೋಗಲ್ಲ. ಗೊತ್ತಲ್ಲ ನಿಮಗೆ ಅಭಿ ಬ್ರೋ ಹೆಂಗೆ ಅಂತ. ಹೊಸಕೋಟೆಲೋ ಒಬ್ಬ ಬಿರಿಯಾನಿ ಎಸೆದಮ್ಮ, ಬಿರಿಯಾನಿ ತಿನ್ಬೇಕು ಯಾವಾಗ ನಾವು ಬಂದು. ಸುಮಾರು ದಿವಸ ಆಗೋಯ್ತು, ಒಂದು 8-9 ತಿಂಗಳಾಗೋಯ್ತು ಬಿರಿಯಾನಿಗೆ ಬಂದಿಲ್ಲೆಲ್ಲ. ಸೊ ಬಿರಿಯಾನಿಗೆ ಹೋಗಿ ಬರಬೇಕು. ವಾವ್, ಕಣ ಕಣದಲ್ಲೂ ಕೇಸರಿ. ಏನು 3 ಜನ, ಇಷ್ಟು ಜನ ಅವರೇ ಬಾಯಲ್ಲಿ ಹೇಳಿ ಕೇಸರಿ, ಬಾಯಲ್ಲಿ ಏನು ಗುರು ಹೇಳೋದು, ಬಾಯಲ್ಲೇ ಎಲ್ಲರೂ ಹೇಳೋದು, ಬಾಯಲ್ಲೇ ಕೇಸರಿ ಅಂತ ಹೇಳೋದು, ಬೇರೆದ್ರಲ್ಲಿ ಹೇಳ್ತಾರಾ? ಹಿಮಾಲಯ, ಹಿಮಾಲಯನ್, ಹಿಮಾ ಪ್ಲಸ್ ಲಯನ್, ಹಿಮಾಲಯನ್, ಹಿಮಾ ಪ್ಲಸ್ ಲಯನ್ ಇಸ್ ಈಕ್ವಲ್ ಟು ಹಿಮಾಲಯನ್. ಟೂರಿಂಗ್ ಎಲ್ಲ ಮಸ್ತ್ ಗಾಡಿ ಇದು, ಅಷ್ಟೇ ನೀಟಾಗೆಲ್ಲ ಸೆಟ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಇದು ಒಳ್ಳೆ ಗಾಡಿನೇ ಟೂರಿಂಗ್. ಬಟ್ ಏನಂದರೆ ಫೇರಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಗೀಚ್ ಆಗೋದ್ರೆ ಸಿಗೋದು ಕಷ್ಟ. ಬಟ್ ಹಿಮಾಲಯನಲ್ಲಿ ಏನಿಲ್ಲ, ಆರಾಮಾಗಿ ಅಂದರೆ ಬಿದ್ದಿದ ತಕ್ಷಣ ಒಂದು ಸ್ವಲ್ಪ ಬೆಂಡ್ ಗಿಂಡ್ ಆಗುತ್ತೆ, ಆರಾಮಾಗಿ ಇದು ಮಾಡ್ಕೊಬೋದು, ಬೆಂಡ್ ಗಿಂಡ್ ಎತ್ಕೊಬೋದು. ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು ಅಲ್ಲಿ ಜನ ಅವರೇ, ಪೆಟ್ರೋಲ್ಗೂ ಕಾಸಿಲ್ದಂಗೆ ಆಗ್ಬಿಟ್ಟಿದೆ ನನಗೆ. ನಮ್ಮ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವುದೋ ಒಂದು ದಿಕ್ಕಿಲ್ದಲ್ಲಿರೋ ಯಣವರಕ್ಕೆ ಹೋಯ್ತೀವಿ ಅಂತ ತಿಳ್ಕೋ. ನೀವು ಮಳೆಗಾಲದಲ್ಲಿ ಕಾರುಗಳು ನೋಡೋಕ್ಕಾಗಲ್ಲ ಅಪ್ಪ, ಎಷ್ಟು ಗಲೀಜಾಗಿರುತ್ತೆ ಅಂದರೆ ಅಷ್ಟು ಗಲೀಜಾಗಿರುತ್ತೆ. ಒಂದ್ಸಲ ಕಾರ್ ವಾಶ್ಗೆ ಹೋದರೆ 500 ರೂಪಾಯಿ ಬೇಕೇ ಬೇಕು, ಅದು ಬಾಡಿ ವಾಷು. ಫುಲ್ ವಾಶ್ ಆದರೆ 600-700 ರುಪೀಸ್. ಬೈಕ್ಗಳಾದರೆ 100 ರೂಪಾಯಿ ಅನಿಸುತ್ತೆ, ಹಾಂ 100 ರೂಪಾಯಿ. ಫಾರ್ಮ್ ವಾಶ್ ಹಾಕಿದ್ರೆ 150 ರೂಪಾಯಿ, ಡೀಸೆಲ್ ವಾಶ್ ಹಾಕಿದ್ರೆ 200 ರುಪೀಸ್. ಬೈಕರ್ಸ್ ಕಷ್ಟ ನೋಡ್ರಿ, ಅದೇನೆ ಚೈನ್ ಲೂಪ್ ಮಾಡು, ಏನಾದ್ರೆ ಲೂಸ್ ಆದರೆ ಟೈಟ್ ಮಾಡು, ಇವೇನೆ. ಅದು ಬಿಟ್ಟರೆ ಬೇರೆ ಇನ್ನೇನಿರಲ್ಲ, ಪೆಟ್ರೋಲ್ ಹಾಕ್ಸು, ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸು. ಸೊ ಒಂದು ಹುಡುಗಿನ ಬೇಕಾದರೆ ಮೇಂಟೈನ್ ಮಾಡ್ಬೋದು, ಗಾಡಿಗಳನ್ನ ಮೇಂಟೈನ್ ಮಾಡೋದು ಕಷ್ಟ. ಹುಡುಗಿ ಆದರೆ ಏನು ಗೊತ್ತಾ, ಏ ಇದಿಲ್ಲ ಇದು ಹಿಂಗೆ ಅಂದರೆ ಇರ್ತಾಳೆ, ಬಟ್ ಗಾಡಿಗಳು ಹಂಗಲ್ಲ, ನಿಮ್ಮ ಪೆಟ್ರೋಲ್ ಹಾಕಿದ್ರೇ ಮುಂದಕ್ಕೆ ಹೋಗೋದು. ಅದಕ್ಕೆ ಹೇಳೋದು ಮ್ಯಾನು ಮನುಷ್ಯನಿಗೂ ಇದೇನು ಏನಂತಾರಪ್ಪ ಅದನ್ನು, ಮಿಷಿನ್ಗೂ ಇರೋದು ವ್ಯತ್ಯಾಸ. ಸಿಂಪಲ್ಲು,
ಅಲ್ವಾ ಕರೆಕ್ಟ್ ತಾನೇ ನಾನು ಹೇಳಿದ್ರೆ ಒಂದು ಲೈಕ್ ಮಾಡಿ ನೋಡೋಣ ಆಯ್ತಾ ಫಸ್ಟ್ ಒಂದು ಗಾಡಿಗೆ ಟೈಲ್ ರೆಡಿ ಹಾಕಿಸ್ಬೇಕು ಹೇಳ್ತಾ ಇದ್ದಾನೆ ಮೊನ್ನೇನೋ ಬರ್ನೌಟ್ ಎಲ್ಲ ಹೊಡೆದ್ಬಿಟ್ಟು ಟೈರ್ನ ಚೆನ್ನಾಗಿರೋ ಟೈರ್ನ ಹಾಳು ಮಾಡ್ಕೊಂಡಿದ್ದಾನೆ ನಮ್ಮ ಗುಣ ಬ್ರೋ ಅವ್ರಿಗೆ ಹೊಸ ಗಾಡಿ ಬೇರೆ ತೊಗೊಂಬಿಟ್ಟಿದ್ದಾರೆ ವೋಲ್ವೋ S60 ಒನ್ ಆಫ್ ದಿ ಮೋಸ್ಟ್ ಸೇಫ್ಟಿಯೆಸ್ಟ್ ಕಾರ್ ಅಂದರೆ ವೋಲ್ವೋನೇ ವೋಲ್ವೋನಲ್ಲಿ ನೀವು ಯಾವುದೇ ಸೆಗ್ಮೆಂಟ್ ತೊಗೊಳ್ಳಿ ಸೊ ನೆಕ್ಸ್ಟ್ ಲೆವೆಲ್ ಸೇಫ್ಟಿ ಎಲ್ಲ ರೀತಿಯೂ ಟೆಸ್ಟ್ ಮಾಡಿರ್ತಾರೆ ಮೇಲ್ಗಡೆಯಿಂದ ಬೀಳೋದು ಸೊ ಹಿಂಗೆ ಹೋಗಿ ಆಪೋಸಿಟ್ ಗಾಡಿ ಕೊಡಿಯೋದು ಎಲ್ಲ ಥರ ರೋಲಿಂಗು ಗೀಲಿಂಗು ಎಲ್ಲ ಸೊ ಆ ಥರ ಎಲ್ಲ ಟೆಸ್ಟ್ ಮಾಡಿರ್ತಾರೆ ಹಾಗಾಗಿ ವೋಲ್ವೋ ಇಸ್ ಅ ನಂಬರ್ ಒನ್ ಇನ್ ಸೇಫ್ಟಿ ಇನ್ ಆಲ್ ಕಾರ್ಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಂಜಿನ್ನಲ್ಲಿ ನನಗೆ ಗೊತ್ತಿಲ್ಲ ಬಟ್ ಎವ್ರಿ ಆರ್ಟಿಕಲ್ಲು ವೋಲ್ವೋದವ್ರು ಹೇಳೋದು ನಮ್ಮ ಗಾಡೀಲಿ ತುಂಬ ಸೇಫ್ಟಿ ಇದೆ ಅಂತ ಸೊ ಹಾಗೆ ಏನು ಗುರು ಇಲ್ಲೋ ಹಂಪ್ ಹಾಕ್ಬಿಟ್ಟವ್ರೆ ಇಷ್ಟು ದಿವಸ ಇರಲಿಲ್ಲ ಹಂಪು ಎಲ್ಲ ಬೈಕ್ ಓಡಿಸೋರೆಲ್ಲ ಪೊಲೀಸವ್ರಿಗೆ ಎದುರು ಕಾಣೋಕ್ಕೆ ಆಗೋದ್ರು ಇಲ್ಲಿ ನಮ್ಮ ಡಿ ಬಸ್ ಮೆಜೆಸ್ಟಿಕ್ ಮಚ್ಚಿ ಜೀವನದಲ್ಲಿ ಒಳ್ಳೆ ಕೆಲಸ ಅದೇನೋ ಅದೇನೋ ದೊಡ್ಡನ ಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು ಏನು ಹೇಳೋ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು ಅವಲ್ಲೇ ಮನುಷ್ಯ ದೊಡ್ಡನಾಗೋದು ಆ ಒಂದು ಫೋಟೋ ನೋಡಿದ್ರೆ ಗೊತ್ತಾಗೋಗುತ್ತೆ ಆ ಡೈಲಾಗ್ ನೆನಪಾಯ್ತದ ನನಗೆ ಸೊ ಇವಾಗ ಪೊಲೀಸವರೆಲ್ಲ ನೋಡಿದ್ರೆ ಏನೋ ಇದು ಏನೋ ಹೆಲ್ಮೆಟ್ ಹಾಕಿಲ್ಲ ಅವು ಇವು ಇವಾಗ ಫೋಟೋ ಹಿಡಿಯೋಕ್ಕೆ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಫೋಟೋಗ್ರಫಿ ನಮ್ಮ ಪೊಲೀಸವರು ಸೊ ಏನೇ ಆದ್ರೂ ಒಂದ್ಸಲ ಫೋಟೋ ಹಿಡಿದ್ರೆ ಮಿನಿಮಮ್ 500 to 1000 ಮಿಸ್ಸೇ ಇಲ್ಲ ಎಷ್ಟೇ ದೇವ್ರಿಗೆ ಯಾರಕ್ಕೆ ಹೋದ್ರು ಮಿಸ್ಸೇ ಇಲ್ಲಣ್ಣು ಆ ಥರ ಮಿಸ್ಸೇ ಇಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ಅಷ್ಟೇ ರೂಲ್ಸ್ನ ಫಾಲೋ ಮಾಡಿ ಗಾಡಿಗಳಿಗೆ ಯಾರು ಇನ್ಶೂರೆನ್ಸ್ ಮಾಡಿಸಿಲ್ಲ ಸೊ ಡಾಕ್ಯುಮೆಂಟೇಷನ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಹೆಲ್ಮೆಟ್ ಹಾಕಿ ಪ್ರಾಪರಾಗಿ ರೈಡಿಂಗ್ ರೂಲ್ಸ್ನ ಫಾಲೋ ಮಾಡಿ ನೋಡಿ ಈ ಥರ ಹೆಲ್ಮೆಟ್ ಇದ್ಕೊಂಡು ಹಾಕ್ಕೊಂಡು ಹೋಗದೇ ಇದ್ರೆ ಅದು ಕಾನೂನು ಬಾಹಿರ ಸೊ ನಾವು ಕರೆಕ್ಟಾಗಿದ್ದರೆ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಸೊ ನೀವು ಆ್ಯಸ್ ಎ ಇಂಡಿಯನ್ ಆಗಿ ನಮ್ಮ ಉಪೇಂದ್ರ ಬೈತಾರಲ್ಲ ದಿ ಗ್ರೇಟ್ ಇಂಡಿಯನ್ಸ್ ಸೊ ಆ ಥರ ನೀವೂ ಒಂದು ಸ್ವಲ್ಪ ರೂಲ್ಸ್ನ ಫಾಲೋ ಮಾಡಿದ್ರೆ ನಾವು ಅವ್ರಿಗೆ ಅವರು ಕೆಲಸ ಮಾಡೋದನ್ನ ಬೇಕಾದ್ರೆ ನಾವು ಕ್ವಶನ್ ಮಾಡ್ಬೋದು ಯಾಕೆಂದ್ರೆ ನಾವು ಕರೆಕ್ಟಾಗಿರ್ಬೇಕಲ್ಲ ಇನ್ನೊಬ್ಬನ ಕ್ವಶನ್ ಮಾಡಬೇಕಂದ್ರೆ ಸೊ ದಟ್ಸ್ ವೈ ನೀವು ರೂಲ್ಸ್ನ ಫಾಲೋ ಚೇಯ್ಯಂಡಿ ಓಕೆನಾ ಹಾಗೆ ಸಬ್ಸ್ಕ್ರೈಬು ಚೇಯ್ಯಂಡಿ ಸೊ ನೀವು ಹೇಳ್ಬೋದು ನೀವೇನು ಎಲ್ಲ ಟೈಮಲ್ಲೂ ಹೆಲ್ಮೆಟ್ ಹಾಕ್ತೀರಾ ಹಂಗೆ ಹಿಂಗೆ ಅಂತ ಸೊ ನಾವು ಮೇನ್ ರೋಡಿಗೆ ಬಂದರೆ 100% ಹೆಲ್ಮೆಟ್ ಯೂಸ್ ಮಾಡೇ ಮಾಡ್ತೀನಿ ಎಲ್ಲ ರೋಡ್ಸಲ್ಲೂ ಮಾಡೇ ಮಾಡ್ತೀನಿ ಮನೆ ಹತ್ರ ಅಲ್ಲಿ ಇಲ್ಲಿ ಅಂಗಡಿ ಗಿಂಗಡಿಗೆ ಹೋಗ್ಬೇಕಂದ್ರೆ ಮಾತ್ರ ಏನಕ್ಕೆ ಹೆಲ್ಮೆಟ್ ಅಂದ್ಕೊಂತೀವಿ ಬಟ್ ಇರೋ ಲೆಕ್ಕ ನೀನು ಗಾಡಿ ಮೇಲೆ ಕೂತ್ಕೊಂಡ ಮೇಲೆ 100% ನೀನು ಹೆಲ್ಮೆಟ್ ಹಾಕ್ಲೇಬೇಕು ನನ್ನ ಮಗಂದು ಏನೇ ಆದರೂ ಪರವಾಗಿಲ್ಲ ಸೊ ನಮ್ಮ ಉಚ್ಚ ವೆಂಕಟ್ ಅವ್ರು ಹೇಳ್ತಾರಲ್ಲ ನನ್ನ ಮಗಂದು ಬ್ಯಾನ್ ಆಗ್ಬೇಕು ನನ್ನ ಮಗಂದು ಹೆಲ್ಮೆಟ್ ಹಾಕ್ಬೇಕು ಅಂತ ಸೊ ಆ ಥರ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ ತಲೆಗೆ ಇರಿ ಯಾಕ್ರಿ ಹಿಂಗೆಲ್ಲ ಕಾನೂನು ಕೈಗೆ ತೊಗೊಂಬಿಡ್ರಿ ಪರವಾಗಿಲ್ಲ ಟಾರಲ್ಲಿ ಹಾಕ್ಬಿಟ್ಟವ್ರು ಜೋರಾಗಿ ನಮ್ಮ ಕಾಡುಗೊಡಿಯವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಡವರ ಬಂದು ನಮ್ಮ ನಮ್ಮ ನಿಮ್ಮ ಪ್ರೀತಿಯ ಸೊ ಅವರು ಹಾಕ್ಬಿಟ್ಟಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಯಾಕೆಂದರೆ ಇದು ಬೆಂಗಳೂರಿಗೆ ಬಾರ್ಡ್ರ್ ಇದ್ದಾನೆ ಇಲ್ಲಿ ಈ ಮೋರೆ ಇದೆಯಲ್ಲ ಸೊ ಇದು ಬಂದು ಇಲ್ಲಿಂದ ಆಚೆ BBMP ಈ ಮೋರೆಯಿಂದ ಆಚೆ ಇದು ಹೊಸಕೋಟೆ ತಾಲೂಕಿಗೆ ಸೇರ್ಕೊಳುತ್ತೆ ಬಟ್ ಆದರೂ ಅದು ಎಲ್ಲ BBMP ಅಂಡರ್ಟೇಕಿಂಗೆ ಬರುತ್ತೆ ಹೊಸಕೋಟೆವರೆಗೂ ಸೊ ಅವರೂ ಮಾಡ್ತಾಯಿದ್ದಾರೆ ಪಾಪ ಏನು ಮಾಡೋದು ಹೇಳಿ ಅಣ್ಣ ತಂಗಿಯರೇ ಅಕ್ಕ ತಂಗಿಯರೇ ಮರೆಯದಿರಿ ಮರೆಯದು ನಿರಾಶರಾಗದಿರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು ನೀವು ಸರಿನಾ ಅದನ್ನು ಮಾತ್ರ ಮರಿಬೇಡಿ ಇರು ಗುರು ನಮ್ಮ ಗಾಡಿ ಹೇಳ್ದಂಗೆ ಕೇಳಲ್ಲ ಅವನು ಟೈಮು ಅದೇ ಹೇಳ್ದಂಗೆ ನಾವು ಕೇಳಬೇಕಷ್ಟೇ ಯಾಕೆಂದ್ರೆ ಕರೆಕ್ಟಾಗಿ ಕರ್ಕೊಂಡು ಕರೆಕ್ಟಾಗಿ ಕರ್ಕೊಂಬಂದು ಬಿಟ್ಬಿಡ್ತದೆ ಮನೆಗೆ ಸೊ ಅದಕ್ಕೆ ನಾವು ಅವಾಗ ಅದೇ ಹೇಳ್ದಂಗು ನಾವು ಕೇಳಬೇಕು ಓಹೋ ಕ್ಯಾಜಿ ಇತ್ನಾ ಜಾಮೆ ನಮ್ಕು ಕ್ಯಾ ಪದ ಹೇ ಭಯ್ಯ Thank you.
ಯಾರ ಅಂತಮ್ಮ ಸೂಪರ್ ಬೈಕ್ ಅಲ್ಲಿ ಹೋಗ್ತಾವನೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅಂದರೆ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ಸರಿನಾ. ಓಕೆ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಹಳೆ ಕರ್ನಾಟಕ ಬಂದ್ ಬಂದ್ ಬಂದ್. ಓ ಓ ಓ.